ಮಾಜಿ ಸಂಸದ ಹಾಗೂ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮೊಹಮ್ಮದ್ ಅಜರುದ್ದೀನ್ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಜೊತೆಗೆ ಟೆನಿಸ್ ಆಡಿ ಖುಷಿಪಟ್ಟಿದ್ದಾರೆ. ಧಾರವಾಡದ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಟೆನಿಸ್ ಉದ್ಘಾಟನೆ ಮಾಡಿದ್ದಾರೆ ಅಜರುದ್ದೀನ್. ಅಜರುದ್ದೀನ್ ಅವರಿಗೆ ಧಾರವಾಡ ಪೇಡಾ ಕೊಟ್ಟು ಧಾರವಾಡ ಜಿಲ್ಲಾಡಳಿತ ಗೌರವಿಸಿದ್ದಾರೆ. ಧಾರವಾಡದಲ್ಲಿ ಅತ್ಯುತ್ತಮವಾಗಿ ಟೆನಿಸ್ ಕ್ರೀಡಾಕೂಟ ಆಯೋಜನೆ ಮಾಡಿದ್ದಾರೆ. ನಾನು ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸುವೆ ಎಂದು ಹೇಳಿದ್ದಾರೆ ಅಜರುದ್ದೀನ್. ಇದು ಬಹಳಷ್ಟು ಸಂಪೂರ್ಣ ಸಿಂಹ ಪಾಲು ಕೆಲಸ ಅವ್ರದ್ದೇ, ನಮ್ದೇನಿಲ್ಲ. ಅಜರುದ್ದೀನ್ ಒಂದು ಕರೆ ಮೊದಲೇ ಜಾಸ್ತಿ ಮಾಡಿಲ್ಲ ನಾನು, ಬಟ್ ಎಂಟೈರ್ಲಿ ಈ ಒಂದು 5 ಕೋಟಿ ಇಷ್ಟು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಗೆ ಡೆವಲಪ್ ಮಾಡಿದ್ದಾರೆ. ಆಮೇಲೆ ಅವ್ರ ಜೊತೆಗೆ ಸಂಪೂರ್ಣ ಕ್ಲಬ್ ಇದೆ. ಅವರಿಗೆ ವಿಶೇಷವಾಗಿ ನನ್ನ ವೈಯಕ್ತಿಕ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದ್ರೆ ಇನಿಷಿಯೇಟಿವ್ ತಗೊಂಡು 6 ಕ್ಲಬ್ಗಳು ನಮ್ದು ಕೋರ್ಟ್ಗಳು ಮಾಡಿದ್ದಾರೆ, 5 ಇಲ್ಲಿದ್ದಾರೆ. 5 ಇಲ್ಲಿದೆ, ಒಂದು ಕ್ಲೇ ಕೋರ್ಟ್ ಅದೇ ನೆಕ್ಸ್ಟ್ ಟೇಕ್ ಅಪ್ ಮಾಡ್ತಾ ಇದ್ದಾರೆ. ಇವತ್ತು 32 ಸಿಂಗಲ್ಸ್ ಮ್ಯಾಚ್ ಆಗ್ತದೆ, 16 ಡಬಲ್ಸ್ ಮ್ಯಾಚ್ ಆಗ್ತದವೆ. 12 ಬೇರೆ ಬೇರೆ ಕಂಟ್ರಿನ ಇವತ್ತು ಯಂಗ್ಸ್ಟರ್ಸ್ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಟೂರ್ನಮೆಂಟ್ ವಿಶೇಷವಾಗಿ ನಮ್ಮ ರೂರಲ್ ಡಿಸ್ಟ್ರಿಕ್ಟ್ಗಳಿಗೆ ಮುಂದೆ ಅನುಕೂಲ ಆಗ್ತಕ್ಕಂತ ಒಂದು ಕೆಲಸ ನಮ್ಮ ಸರ್ಕಾರದ ಜೊತೆಗೆ ಗುರು ಅವರು ಇನಿಷಿಯೇಟಿವ್ ತಗೊಂಡು ಮಾಡಿದ್ದಾರೆ. ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಈಗ ಹಲವಾರು ಇಲಾಖೆ ನಿಮ್ಮ ಕೂಡ ಬಂದಿಲ್ಲ ಸರ್, ಅನುದಾನ ಬಂದಿಲ್ಲ ಅಂತ ಹೇಳಿ.